ಒಳ್ಳೆಯದಾಗಲಿ. ಅಣ್ಣರೇ ಕೈ ಮುಗಿಯೊಂಡೆ ಶುಭವಾಗಲಿ. ಅಣ್ಣರೇ ಕಾಲು ಬತ್ತೊಂದೆ ಹಾಳಾಗಿ ಮಣ್ಣು ತಿಂದು ಎರಡೆರಡು ಬಾರಿ ನೀ ಕಾಲು ಹಿಡಿದಾಗಲೂ ಒಳ್ಳೇದಾಗುವಂತ ನಾ ಆಶೀರ್ವಾದವನ್ನು ಮಾಡಿದೆ. ನಿನ್ನ ಜನ್ಮದಲ್ಲಿ ಒಳ್ಳೇದಾಗುವ ಲಕ್ಷಣವೇ ಇಲ್ಲದಿದ್ರೆ ಹಾಳಾಗಿ ಹೋಗು. ನನಗೆ ಅನ್ನೇರೆ ಎಂಕ್ಲ ನರಮಣಿರಂದ ಎದ್ದೆಲ್ಲ ತಿಕ್ಕರು ನನಗ ಕುಟಲ ಕುಟಲ ನರಮಣಿ ಅಂತ ತೋರಿಯರಾ ಅಂತೆ. ನೀ ಎದ್ದಾಳ ಎದ್ದಾಳ ಬಣ್ಣ ಕುಟಲ ಎದ್ದಾಳ ಅಂತ ಬಂದ ಇದಕ್ಕಿಂತ ಇನ್ನೂ ಒಳ್ಳೇದಾಗುದು ಎಲ್ಲಿಗೆ ಅಪ್ಪಗ ಇದ್ದೆ ಗೊತ್ತಾ ನತ್ಯಾಸೆ ಗತಿ ಕೇಳು ಅದೇ ಕೊಟ್ಟಂದ ನಿಂತುಕೊಂಡೆ. ಹೌದು ಸರಿ ನಮಸ್ಕಾರ. ಹೌದೇನೋ ಯಾರಯ್ಯ ನೀವು ಸರಿ ವಿಪ್ರರ ತೆರದಿ ತೋರುದು ಎಂತದು ತೋರ್ನಂತ ಮಾಡಿ ತೋರ್ದು ನನ್ನ ಮತ್ತೆ ಭಟ್ರ ಲೆಕ್ಕ ಕೋಜು ಬಾರಿ ಅದು ಕಾಣುವುದು ಬ್ರಾಹ್ಮಣನೇ ಬೇರೆ ಅಂತ ಹಾಗುಂಟ ಹೇಗೆ ಭಟ್ರೆ ಜಾತಿ ಜಾತಿ ಭಟ್ರ ನೀನು ಬ್ರಾಹ್ಮಣರಿಂದ ಪೆಟ್ಟು ತಿಂದೇ ಸಾಯುವುದು ಮಾತ್ರ ಇದು ಬರ್ದಿಟ್ಟುಕೋಬೇಕಾದ್ರೆ ಇಲ್ಲದಿದ್ರೆ ಬ್ರಾಹ್ಮಣ ಜಾತಿ ಜಾತಿ ಬ್ರಾಹ್ಮಣ ಹಾಗೊಂದು ಕ್ರಮ ಉಂಟ ಹೇಳಿದ್ರೆ ಸಾಕಾಗುವುದಿಲ್ಲ ಆಧಾರ ಸಹಿತವಾಗಿ ನಿರೂಪಿಸಿದೆ ಆಧಾರ ಇದ್ದಿದೆ ಮಾತೇ ಅಂದಪ್ಪ ಹೇಗೆ ಬ್ರಾಹ್ಮಣ ಜಾತಿ ಬಂಡ ಎಂಕ ಹೇಗೆ ಅಮ್ಮೇಲ್ ಬ್ರಾಣಿ ಅಮ್ಮೇಲ್ ಬ್ರಾಣಿ ಅಪ್ಪೆ ಬ್ರಾಣಿ ಮಗೇಲ ಬ್ರಾಣಿ ಅಂದ ಅಂತಂದ್ರೆ ಆರೇ ಬ್ರಾಣಿ ಎಂಚಿನ ಮಾತ ಬೇಲೆ ಮಲ್ಕೊಂಡು ಆ ಒಂಚಿ ಬ್ರಾಣ ಬೇಲೆ ಮಲ್ಕೊಂಡು ಪೂಜೆ ಅವು ಬ್ರಾಹ್ಮಣ ಜಾತಿ ಜಾತಿ ಮಾತ್ರ ಯಾರು ಬಂದ್ರೆ ಮಾಡಿ ಐದು ಕಾರು ಒಳ್ಕೊಂಡ ಪೂಜೆ ಪುನಃ ಬೇಲೆನಾ ಒಳ್ಕೊಂಡ ಬೇತೆ ಮಗ್ದು ಕೊಡ್ಕೊಂಡ ಬೇಲೆನಾ ಮುಖ ಒಳ್ಳೆ ಇಳಿಗತ್ತವನೇ ತಂಚೆ ಇಂಚ ಬರೆದು ಕೊಡ್ಕೊಂಡ ಬೇಲೆನಾ ಬ್ರಾಹ್ಮಣರಿಗೂ ಅಡಿಕೆ ಸಸಿಗೂ ಎಂತಹ ಎಂತಹ ಸಂಬಂಧ ಅಡಿಕೆ ಸಸಿಯನ್ನು ಅಥವಾ ಅಡಿಕೆ ಇರುವಂತಹ ಪದಾರ್ಥವನ್ನು ತೋಟದ ಬೆಲೆ ಇಂಥದ್ದೆಲ್ಲ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದಲ್ಲ. ಬ್ರಾಹ್ಮಣರು ಮಾಡಬೇಕಾದ ಯಾವುದು ಆ ಸ್ವಾಮಿ ಹೇಳ್ಬೋದಿಲ್ಲ ಇಲ್ಲಿ ಭಟ್ರ ಜಾತಿ ಮಂಡ ಅಂಚ ಅಂಚ ಮಾಡ್ಬೋದು ಒಂದು ಜಾತಿ ಭಟ್ರ ಮಂಡ ಎಂಚ ಹೇಗೆ ಅಮ್ಮೆಲ್ಲ ಪ್ರಾಣಿ ಅಬ್ಬೆಲ್ಲ ಪ್ರಾಣಿ ಆರೆಲ್ಲ ಪ್ರಾಣಿಯ ಜಾತಿಗೆ ಬಿಟ್ಟುದು ಐದು ಬ್ರಾಹ್ಮಣ ಮಾಡ್ಕೊಳ್ಳ ಈಗ ಪೂಜೆ ಜಪ ತಪ ಓಮ ಹಿಂಚಿತ್ರ ನೇಮಂಚಿ ಬಟ್ ಪುಣ್ಯಾತ್ಮ ಯಜನ ಯಾಜನ ಅಧ್ಯಾಪನ ಅಧ್ಯಯನ ಅಧ್ಯಾಪನ ಅಧ್ಯಯನ ಯಜನ ಯಾಜನ ಒಂದು ಯಜ್ಞವನ್ನು ಮಾಡು ಮತ್ತೊಂದು ಯಜ್ಞವನ್ನು ಮಾಡುವವರಿಗೆ ಸಹಕಾರಿಯಾಗು ಇದು ಬ್ರಾಹ್ಮಣ. ಅಧ್ಯಯನ ಅಧ್ಯಾಪನ ಅಧ್ಯಯನ ಮಾಡುವುದು ಅಂದ್ರೆ ಕಲಿಯುವುದು ವೇದಗಳನ್ನು ಕಲಿಯುವುದು ಮತ್ತೊಬ್ಬನಿಗೆ ಬೋಧಿಸುವುದು ಇದು ಬ್ರಾಹ್ಮಣನಿಗೆ. ಇನ್ನೊಂದು ಹೋಮ ನೇಮ ಇದು ಬ್ರಾಹ್ಮಣರಿಗೆ ನೇಮ ನೇಮ ಅಂದ್ರೆ ಏನು ಪುಣ್ಯಾತ್ಮ ನೇಮ ಬಂದ ಬಂದು ನೇಮ ಅಂತ ಹೇಳಿದ್ರೆ ನಿಷ್ಠೆ ಅವು ಎಂದ್ರೆ ನೇಮ ಅಂತ ಬೇಕೆ ನೇಮ ಎನ್ನುವುದಕ್ಕೆ ತಾತ್ಪರ್ಯ ಇರುವುದೇ ನಿಯಮ. ಒಂದು ಕಾರ್ಯಮವನ್ನು ನಿಯಮವಾಗಿ ಮಾಡುವವ ಅವ ಸರಿಯಾದ ನೇಮದಲ್ಲಿದ್ದಾನೆ ಎನ್ನುವುದು ಸ್ವಾಮಿ ಈರ್ನೇ ತಂಚ ಎಂಟು ನೇಮ ಬಂದ ಬೇಕೆ. ಅಯ್ಯೋ ನಿಮ್ಮಲ್ಲಿ ಶಬ್ದಕ್ಕೆ ದಾರಿದ್ರ್ಯವಲ್ಲದಕ್ಕೆ ನಾನು ಹೊಣೆಗಾರಾಗುವುದಕ್ಕಿಲ್ಲ. ಹಾಗಂತ ನಾನು ಬ್ರಾಹ್ಮಣ ನೀನು ಹೇಳಿದ ಹಾಗೆ ಬ್ರಾಹ್ಮಣನೇ. ಯಾಕೆ ಬ್ರಾಹ್ಮಣನನ್ನು ಗುರುತಿಸುವುದು ಹೇಗೆ? ವರ್ಣಾನಾಂ ಬ್ರಾಹ್ಮಣೋ ಗುರು. ಬ್ರಾಹ್ಮಣರನ್ನು ಗುರುತಿಸುವುದು ಅವನಂತಾದಂತಹ ವರ್ಚಸ್ಸು ವರ್ಣದಿಂದ. ನನ್ನ ಬಣ್ಣ ನೋಡುವಾಗಲೇ ನಾವು ಬ್ರಾಹ್ಮಣ ಅಂತ ಗೊತ್ತಾಗ್ತೀವಿ. ಹಾಗಲ್ವೋ ಆಯಾ ಆಕೃತಿ ಭಾವ ಭಂಗಿ ಓಜಸ್ಸು ತೇಜಸ್ಸು ಮುಖದಲ್ಲಿರುವಂತಹ ವರ್ಚಸ್ಸು ವರ್ಚಸ್ಸು ಏನು ನಿನ್ನ ನಾಲಿಗೆ ಅದೆಲ್ಲ ಬೇಕದಲ್ಲಿ ವರ್ಚಸ್ಸು ಇದರಿಂದ ಬ್ರಾಹ್ಮಣನನ್ನು ಗುರುತಿಸುವುದು. ಆ ವಿಭಾಗದಲ್ಲಿ ನೀನು ನನ್ನನ್ನು ಬ್ರಾಹ್ಮಣ ಎನ್ನುವ ಹಾಗೆ ಕಂಡುಕೊಂಡದ್ದು ಸತ್ಯವೇ. ಇದೇ ಹೇಳಿದ್ದೆ ನಾನು ನೀನು ಬ್ರಾಹ್ಮಣರಲ್ಲೇ ಬೆಟ್ಟು ತಿಂತಿದ್ದೆ ನೋಡುವಾಗ ಹಾಗಾಗ್ಲಿಕ್ಕೆ ನಾನು ನಿಜವಾಗಿಯೂ ಬ್ರಾಹ್ಮಣನು ಸ್ವಾಮಿ ಆಡಲ್ಲ ಇಲ್ಲಿ ಮುಂದೆ ಹಿರಿಯರು ಮುಟ್ಬೇಕಂತಿದ್ದಿ ಹೊಸತ್ತು ಮೋಣೆ ಅಂದ್ರು. ಹೌದು ಮುಖ ಹೊಸತು ದೇಹ ಮೊದಲೇ ಇತ್ತು ಮುಖವನ್ನು ಈಗ ಕೂತುಕೊಳ್ಳಿಸಿ ನಾನು ಬಂದೆ. ಮತ್ತೆ ಗುಲ್ಲ ಇತ್ತು
ಒಂದು ಬ್ರಾಹ್ಮಣ ಮತ್ತೊಬ್ಬನ ಮೇಲೆ ಕೈ ಮಾಡಬಾರ್ದು, ಇಲ್ಲದಿದ್ರೆ ನಿನ್ನ ದೌಡೆ ಮೇಲೆ ಬಿಡ್ತಿದ್ದೆ. ಅದನ್ನು ಹಾಗೊಂದು ಕ್ರಮ ಉಂಟ, ಮುಖ ಹೊಸತು ದೇಹ ಹಳತು. ಹೊಸ ಮೋನೆ ಹೊಸ ಮೋನೆ ಹೊಸ ನೀವು ಪರಿಚಿತರ ಈ ಕ್ಷೇತ್ರಕ್ಕೆ, ನೀವು ಅಪರಿಚಿತರು ಅಷ್ಟು ಹೇಳಿದ್ರೆ ಸಾಕಾಗುತ್ತೀರ? ಬರ್ತಾರೆ ಬಗ್ಗೆ ಇನ್ನ ಕಾರ್ಯ ಹೆಚ್ಚಿನ ಈಗ ನನ್ನ ಕಾರ್ಯ ಅಲ್ಲ, ಈಗ ನಿನ್ನ ಕಾರ್ಯಕ್ಕೆ ನಾನು ಒದಗುವುದು. ನನ್ನ ಬಗ್ಗೆ ನೀ ಕೇಳ್ತಿ ಅಂತ ಆದ್ರೆ ಹೇಳುವುದಕ್ಕೆ ನನಗೇನು ಆಕ್ಷೇಪವೂ ಇಲ್ಲ, ನನಗೇನು ಹೆದರಿಕೆ ಇಲ್ಲ. ನಾನು ನೀ ಹೇಳಿದ ಹಾಗೆ ಬ್ರಾಹ್ಮಣ ಹೌದು, ಆದ್ರೆ ನಾ ಇಲ್ಲಿ ಅವಲ್ಲ. ನಾನು ಸುರಪುರ ಪುಣ್ಯಾತ್ಮ ಮೇಲೆ ಏನು ಕಾಣ್ತಾ ಉಂಟು? ಅದಕ್ಕಿಂತ ಮೇಲೆ, ಅದಕ್ಕಿಂತ ಮೇಲೆ, ಅದಕ್ಕಿಂತ ಮೇಲೆ, ಅದಕ್ಕಿಂತ ಮೇಲೆ ವೈಕುಂಠ ರಸ್ತರಾದ
ಐದು ಮುಖ ತೀರಿ ಹೋದರು ಹೋದರು ಸ್ವರ್ಗಸ್ಥರಾದರು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ತ್ಯಜಿಸಿದರು ಸ್ವರ್ಗಸ್ಥರಾದ ಅಂತ್ಯ ಮಾತ್ರ ಬರ್ತೇನೆ ಬದುಕನ್ನು ಅಂತ್ಯಗೊಳಿಸಿದರು ಎಂಟು ಲಕ್ಷ ಮತ್ತು ದಾಲ ಕೈಗೆ ಮುಕ್ಕಲು ಕಾಲದೋಷವೋ ಕರ್ಮದ ಫಲವೋ ಮುಗಿಲ ಅಷ್ಟೇ ಮುಗಿಲಿಟ್ಟ ಸಮಯ ತುಂಬ ಸಹಿತಾರೆ ನನ್ನ ಒಂದು ಅರಿಯ ಅಂತ ಬುದ್ಧಿ ಹೋಯರ ಹೋದಾಣದ ಮನದಲ್ಲಿ ತೂಕನ್ನ ಒರಿಯಲ್ಲ ಬಂದಿದ್ದೆ ಪದ್ಮೂರ್ಮ ಜನ ಸಾಲ ಯಾಕೆ ಅಮ್ಮೇಲೆ ಸಾಲ ಬರೆಯರೆ ಬಾಕಿ ಹೆಚ್ಚಿನ ಮಾತೆರೆಗಳ ಸಾಲ ಬಾಕಿ ನಿಮಗೆ ಸಾಲವನ್ನು ಗೊಂಬಾಗ ಹಾಲೋಗರ ಮೆದ್ದಂತೆ ಸಾಲಿಗನು ಬಂದು ಕೇಳಲು ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಎಂತು ಮಂಡೆ ಚಾನೆ ಎಂತು ಮಂಡೆ ಚಾಗಿದೆ ಏರೆಗೆ ಏತು ಬರ್ತದೆ ಮಂಡಿ ನನ್ನ ಅಮ್ಮ ಬಂದು ಬರ್ತದೆ ಮನೆ ಅನ್ಕೊಂಡು ಹೌದಾ ಏರೆಗೆ ನೀ ಅನ್ಕೊಂಡಿರಿ ಅಷ್ಟೇ ಆಯ್ತು ಬುಕ್ಕ ಏನೇ ಅಮ್ಮ ಸೈತ್ರಪದ ಪುನತ್ತವಾಗಿ ನೀರು ಗುಡ್ಡದುತ್ತೆ ಸ್ವರ್ಗೋಗಿ ಹೋಗಿ ಅಂತ ಸ್ವರ್ಗೋಳ್ತಿತ್ತು ಅಂತ ಬರಾತ ಭಾವಚಿತ್ರ ಬಂದು ಸ್ವರ್ಗ ಸ್ವರ್ಗೋಗ್ಬೋದು ಏರ್ಬೇಕೆ ಅಂತೆಲ್ಲ ಎಲ್ಲ ಅಮ್ಮ ಹೌದಾ ಕಡೆಯಕ್ಕೆ ತಿರ್ಗು ತನಕ ಒಂಜಿ ನರ ಮಾಡಿ ಆ ಜನದ ಕೆಂಡೆ ಬೇರೆ ಗುರುತೊಂಡ ಬೇರೆ ಅಮ್ಮೇರು ಅಪ್ಪಕ್ಕ ಓಡಿ ಹೋಗ್ತೀರಿ ಮರ ಬೇರೆ ಸ್ವರ್ಗೋಗ ಹೋಗ್ತೀರಿ ಅಂತ ಹೆಂಚ ಹೋಯ್ ಯಾರು ಸೈತಿದ್ದೀರಿ ನೀರು ಗುಡ್ಡ ಸ್ವರ್ಗೋಗಿ ಹೋಗಿ ಬರ್ಕೊಂಡ ಸುಳ್ಳೆ ಅಂತ ಸ್ವರ್ಗೋಗಿ ಬರ್ತಿದ್ದೀರಿ ಅಂತ ಗೊತ್ತಾಗಲಿ ಎನ್ನ ಅಮ್ಮೇರು ಒಳ್ಳೆ ಇರ್ತಿ ಹೇಳ್ತಿಕ್ಕೋ ಆ ಜನ ತಿರ್ಗುನೆ ಅನ್ನ ಕೆಟ್ಟದಲ್ಲಿ ಒಂದೇ ಮೂಜಿ ಕಾಲ್ತಾಯ ನಿನ್ನ ಅಮ್ಮೆ ಆ ಸ್ವರ್ಗ ಹೋಗ್ಬೋದನೆ ಇಂದು ಬೆರ್ಲ ಬಾಣಾಜ ಸ್ವರ್ಗ ಹಾಗಾದ್ರೆ ಇಲ್ಲೊಂದು ಸ್ವರ್ಗ ಉಂಟಾ ಬಾಣಕದ ಅಂತ ನಾನು ಅಲ್ಲಿಯ ವಾಲ್ತ ನಾನು ಮೇಲೆ ನಿಂದಲೇ ಬಂದ ಅದಿಂದಲ ಮಿತ್ತ ಇದ್ದ ಮಿತ್ತ ಮಧ್ಯದ ಮೇಲೆ ಮಿತ್ತಿ ಹೇಳ್ಕೊಡ್ದ ಹಂಗ ಅತ್ತೆ ದೇವಲೋಕ ದಿವ ಉಕ್ಕಸರು ದಿವಸಾಧಿಪನಂತೆ ಕಂಗೊಳಿಸ್ತಾ ಇರುವ ದಿವಂಗತ ದಿವ ಉಕ್ಕಸರು ದಿವ ಉಕ್ಕಸರು ಹೆಚ್ಚಿನ ದಿವಸಾಧಿಪನಂತೆ ಕಂಗೊಳಿಸ್ತಾ ಇದ್ದಂತಹ ದಿವಿಜೇಂದ್ರನ ಸಭೆಯಲ್ಲಿ ರಾಜಿಸ್ತಾ ಇದ್ದವ ನಾನು ಈಗ ಅತ್ತೆ ತೆಗೀಲಿಕ್ಕೆ ಅದು ನಮ್ಮ ಕ್ರಮ ಕ್ರಮ ನಾನು ಯಾರು ನಾನು ಯಾರು ಸ್ವರ್ಗಲೋಕದಲ್ಲಿ ದಿಶಾನ ಅಂತ ತುಂಬ ಮಂದಿ 33 ಕೋಟಿ ದೇವತೆಗಳಿದ್ದಾರೆ 33 ಕೋಟಿ ಮಾತೆಗಳಲ್ಲಿ ಇರುವರಿಯೇನ ನಾನು ನನ್ನ ನಾಮಧೇಯವನ್ನು ಹೇಳಿದ್ದು ವಾಚಸ್ಪತಿ ವಾಚಸ್ಪತಿ ಗೀಷ್ಪತಿ ಬೃಹಸ್ಪತಿ ಉದ್ಪತಿ ದೇವಗುರು ಮುಕ್ಕೋಟಿ ದೇವತೆಗಳಿಗೆ ನಾನು ಗುರು ಗುರು ನನ್ನ ಕಿಂಚಿನ ಗುರು ಅಂತ ಹೇಳಿದ್ದು ನಿನಗೆ ಹೇಗೆ ಕಾಣಬೇಕು ಗುರು ಅಂತ ಹೇಳಿದ್ರೆ ಮುಟ್ಟ ಗುರು ನಂಡ ಬೇಕೆ ಮೆಪ್ಪದ ಗುರುಕು ನಮ್ಮ ಬಾರಿ ನಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಮಾತ್ರ ಅವ ಗುರು ಕಾಣುವುದಕ್ಕೆ ಲಘುವಾಗಿಯೇ ಇರ್ಬೇಕಾದ ತುಂಬ ಟೆನ್ಶನ್ ಇಂತ ಸ್ವರ್ಗದ ಹೌದು ಗುರು ಗುರು ನಂಬಿ ಅಂತ ಹೇಳಿದ್ರೆ ನಂಬಿ ಅಲ್ಲಿ ಬನ್ನೇನು ಅದೇನು ನನ್ನನ್ನು ನೋಡುವಾಗ ನಿನಗೆ ಅನುಮಾನ ಉಂಟಾ ಅಂತ ನಂಬಿ ಅಂತ ಬರ್ಕೊಂಡು ಮಾತಾಡ ಕಮ್ಮಿ ಅಂತ ಇವ್ರು ಮುಂಚೆ ದಾಣೆ ಬರ್ತಾರೆ ನಾನು ನನಗೆ ಇವತ್ತು ಸ್ನಾನ ಮಾಡಬೇಕು ಅಂತ ಆಯ್ತು ಆದ್ರೆ ಅಂತ ಹಾಗ ನಾವು ಎಲ್ಲಿ ಇರುವುದೆಲ್ಲ ನೀರು ಎಲ್ಲಿ ಇದ್ರಲ್ಲಿ ಬಂದನೆ ಅಂತಲ್ಲ ಪೊಂಜೆ ನಗರ ಬದಲ ನನಗೆ ನಾವೆಲ್ಲ ಚಿನ್ಮಯ ಶರೀರಿಗಳು ನಾವು ನಿಮ್ಮ ಹಾಗೆ ಮೃಣ್ಮಯರಲ್ಲ ಪಂಚಭೌತಿಕವಾದಂತಹ ಶರೀರ ನಿಮ್ಮದು
ಬೇಡ ಇದು ಕೊಟ್ಟು ಕೊಟ್ಟಿದ್ದವರು ನೀವು. ಆದ್ದರಿಂದ ನಿಮ್ಮ ಭೌತಿಕವಾದಂತಹ ಶರೀರ ನಿಮ್ಮದು ಲೌಕಿಕ, ನಾವು ಅಲೌಕಿಕ. ನೀವು ಲೌಕಿಕ, ನಾವು ಅಲೌಕಿಕ. ನೀವು ಲೌಕಿಕರು ಅಂದ್ರೆ ಲೋಕ ವ್ಯವಹಾರಕ್ಕೆ ಸಂಬಂಧಪಟ್ಟವರು, ನಾವು ಲೋಕ ವ್ಯವಹಾರವನ್ನು ಮೀರಿದವರು. ಆದ್ದರಿಂದ ನಾವು ಅಲೌಕಿಕರು ಅಲೌಕಿಕ. ಹೆಚ್ಚು ಹೇಳುವುದಾ, ನೀವು ಮೃಣ್ಮಯ ಮಣ್ಣಿನಿಂದ ಹುಟ್ಟಿಕೊಂಡವರು, ಮಣ್ಣಿಗೆ ಸೇರುವವರು. ನಾವು ಚಿನ್ಮಯ ಚಿನ್ಮಯ ಶರೀರಿಗಳು. ಸ್ವರ್ಗಲೋಕದಲ್ಲಿ ನಮಗಿರುವಾಗ ಮಲಪುರೇಶಾದಿಗಳಿಲ್ಲ. ಅಂದ್ರೆ ಮಲ ಅಂತ ಹೇಳಿದ್ರೇನು, ಕಲ್ಮಶ, ದೇಹದ ಕಲ್ಮಶಗಳಿಲ್ಲ. ಪುರೇಶಾದಿಗಳು ಅಂದ್ರೆ ಬೆವರುವುದಿಲ್ಲ, ಮೈ ಬೆವರುವುದಿಲ್ಲ, ಕಣ್ಣು ಮಿಟುಕಿಸುವುದಿಲ್ಲ, ಇಂತಹ ಬಾಧೆಗಳಿಲ್ಲ. ಕ್ಷಾಮ ಡಾಮರ ಇಲ್ಲ. ಅವು ಈರದಿದ್ದ ಮಾನಿದ್ದು ಬಾನೇರ್ ಮುಟ್ಟವಂತ ಇಚ್ಚಿ ನಾ ಹೇಳಿದ್ದೇನು, ಕ್ಷಾಮ ಕ್ಷಾಮ ಅಂತ ಹೇಳಿದ್ರೆ ಬರಗಾಲ, ಡಾಮರ ಅಂದ್ರೆ ರೋಗ ರುಜಿನ, ಇದು ಯಾವುದೂ ಇಲ್ಲ. ಅದೆಲ್ಲ ನಮಗೆ ಬಾಧಿಸುವುದು ಎಲ್ಲಿ ಗೊತ್ತಾ, ಇಲ್ಲಿಗೆ ಬಂದ ಮೇಲೆ. ನಾನು ಬಂದದ್ದು ಅಂತ ಹೇಳಿದ್ರೆ ನನಗೆ ಗಂಗಾಧರ ಮಲ್ಲ ಸಂಗತಿ ಮಾತ್ರ ಅಲ್ಪನೆ ಬಂದ ತಗೊಳ್ತಾ ಬಂದು ಓಡಿಯೋದೇ ಕೊಟ್ಟು ಬಂತು. ಈಗ ನಾಲ್ಕು ಈಗ ಗಂಗಾಧರ ಬಂದಿದೆ ಅದನ್ನ ಎಷ್ಟೇ ದಿನ ತಾನೆ ಅಂತ ಒಂದು ಬರಂತ ಗುಂಡಲೆ ಏನು ಹೇಳ್ತಾ ಇದ್ಯೋ. ಗಂಗಾಸರ ಪರಿಹಾರ ಗಂಗಾ ಸರೋವರದಲ್ಲಿ ಧ್ಯಾನ. ಓ ದೇವರು ಗಂಗಾ ಸರೋಡಿ ನೀರು ಅಂತ ಗಂಗಾ ಶಾಪನ್ನು ಕೊಡುವ ಅಂತ ಹೇಳಿದ್ರೆ ಅದನ್ನು ಹೋಗುವ ಸಾಮರ್ಥ್ಯ. ಗಂಗೆ ಗಂಗೆ ಎನ್ನುವ ನದಿ ಉಂಟ ಭೂಲೋಕದಲ್ಲಿ, ಅದರಲ್ಲಿ ಸ್ನಾನ ಮಾಡುವುದಕ್ಕೆ ಬಂದವ ಅಂತ ಗಂಗೆ ಮುನ್ನೇರವತ್ತೆ ಗಂಗಾ ಸರೋವರದಲ್ಲಿ ಸ್ನಾನ ಮಾಡುವುದಕ್ಕೆ ಬಂದವ. ಈ ಗಂಗಸರಂತೆ ಯಾವುದು ಓಂ ಕುಂಕುಂಚಿದಾಗ ಓಂಕು ಎಂದರೆ ಓಂಕು ಹೇಳಿದರೆ ಎಲ್ಲದ ಬೀಜ ಒಳಗೆ ಇದರ ಬೀಜ ಒಳಗೆ ಏನು ಬೀಜ ಏನು ಹಣ್ಣು ಕೋಣದಲ್ಲಿ ಕೋಣದಲ್ಲಿ ಪಾಯಸಕ್ಕೆಲ್ಲ ಆಗ್ತಾರೆ ಗೋಡಂಬಿ ಅದೇ ಹೌದೇ ಹೌದೇ ಏರು ಹಣ್ಣಿನಿಂದ ಐನ್ ಕುರಿತು ಕುರಿತು ಕುರಿತವು ಶಿವ ಶಿವ ಅದಕ್ಕೆಲ್ಲ ಸಂಕೋಚನ ಆಗ್ಲಿಕ್ಕುಂಟೆ ಆಗ್ಲಿಕ್ಕುಂಟೆ ಹೌದು ಅದನ್ನು ಅದನ್ನು ಮತ್ತೆ ಒಂದು ದೊಡ್ಡ ಈಗ ಒಂದು ನೋಡಿ ಅದನ್ನು ಬೆಂದಿದ್ದ ಬೆಂದಿದ್ದಕ್ಕೆ ಉಂಟ ಬೆಂದ ಬೆಂದ್ರೆ ಎಂದರೆ ಬೆಂದಿದೆ ಅಂತ ಹೇಳಿದ್ರೆ ನೀವು ನೀವು ಕುಂಟೆ ಈಗ ಜಪ್ತಿ ಜಾಗ್ತದೆ ಹಾಗೆ ಅಂದ್ರೆ ಅದು ಬೆಂದ್ರೆ ಮಂಡೆ ಇರ್ತದೆ ಮಂಡೆ ಮಂಡ್ಯ ಅಂತ ಈ ಮಂಡ್ಯ ಅಲ್ಲ ದೊಡ್ಡ ಒಂದು ಈಗ ಉಂಟು ಬೇರೆ ಮಂಡ್ಯ ಬೇರೆ ಮಂಡ್ಯ ನಿನಗೆ ಒಂದು ಮಂಡ್ಯ ಅಲ್ಲ ಇನ್ನೊಂದು ನಾವು ಹೋಗಲಿ ಬಟ್ ಬಟ್ಲೇ ಹೋದ್ರು ಮಂಡ್ಯ ಬೆಂದ್ರೆ ದಿಕ್ಕಲ್ಲಿ ಮಂಡ್ಯ ಮಾತ್ರ ಮಂಡ್ಯ ಇರ್ತದೆ ಮಂಡ್ಯ ಮಾತ್ರ ಮಂಡ್ಯ ಮಾತ್ರ ಮಂಡ್ಯ ಮಾತ್ರ ಮಂಡ್ಯ ಮಾತ್ರ ಮಂಡ್ಯ ಮಾತ್ರ ದಿಕ್ಕಲಲ್ಲಿ ಇರ್ತದೆ ಮಂಡ್ಯ ಮಾತ್ರ ಮಂಡ್ಯ ನನ್ನದಲ್ಲ ಅದು ಈಗ ನೀರಾಗೆ ಲೆಕ್ಕ ಮಾಡಿ ಬೆಂದ್ರೆ ಕಾಯಿ ಮಂಡ್ಯ ತೇರ್ತಾರೆ ನಿಮ್ಗೆ ಗೊತ್ತಾಗ್ತೀರಿ ಹಾಗೆ ಬೆಂದ್ರೆ ಮಂಡ್ಯಗೆ ಇಟ್ಟು ಈ ಗೋಂಕಣ್ಣೆಲ್ಲ ಕುಲ್ಪೈ ನೆನಕ್ಕೆ ಹಾಕುದು ಆದ ಮೇಲೆ ಮೇಲೆ ಒಂದು ತೋಪು ಇಡುದಿಕ್ಕೆ ಇಟ್ಟು ತೋಪು
ತೋಪು ತೋಪು ಅಂತ ಹೇಳ್ತಾರೆ ನಮ್ಮಲ್ಲಿ. ತೋಪು ತೋಪು ಅಂತ ಹೇಳಿದ್ರೆ ಅದು ಕೂಡ ಆಗ್ತದೆ. ತೋಪು ಅಂತ ಹೇಳಿದ್ರೆ ಭಾಜನ ಉಂಟು, ಭಾಜನ ಒಂದು ಭಾಜನವನ್ನು ಮೇಲೆ ಹೀಗೆ ಇಡುದು, ಸುತ್ತಲ ಕುಂಚದ ಮಣ್ಣು ಹೀಗೆ ಮುಟ್ಟು, ಉಳೆಯಿಂದ ಒಂದು ಕುಂಟಿನಲ್ಲಿ ಹೀಗೆ ಒಂದು ಕರವನ್ನು ಇಡುದು, ಅದಿಟ್ಟು ಸೂ ಮಾಡುದು. ಈ ಭಾಜನದ ಮೇಲೆ ನೀರಾಗು, ನೀರು ಬೆಚ್ಚಿ ಹೀಗೆ ಮುರುಕಿದ ಕೈ ಹಾಕಿ ನೋಡುದು, ಬೆಚ್ಚಾಗುವಾಗ ನೀರು ತೆಗೆಯುದು. ಭದ್ರಾಡಿ ನೀರು ತೆಗೆಯುವಾಗ ಒಳಗಿನ ಕರದಲ್ಲಿ ಇದರ ಬೆದರು ಹೋಗಿ ಅಲ್ಲಿ ಬೀರ್ತದೆ, ಅದನ್ನು ಮತ್ತೆ ತರುವುದು, ಬೆಚ್ಚ ಬೆಚ್ಚ ಮೈಕುದು, ಕುಡಿಯುದು, ಮತ್ತೆ ಹೀಗೆ ಹೀಗೆ ಆಗಿ ಯಾರ ಮಂದಿಗೆ ಒಡೆಯುವುದು. ಎಂತಹ ಪಾಪಾತ್ಮರಿದ್ದಾರೆ. ಪಾಪ ಏನಿಲ್ಲ, ಗೋಂಕಿಗೆ ದೂವ ಇಲ್ಲ, ಕುಡಿದ ಮೇಲೆ ದೀಪ ಅಂತದ್ದನ್ನೆಲ್ಲ ಸ್ವೀಕರಿಸ್ತಾರೆ ಅಲ್ವಾ. ಮತ್ತೆ ಸುಮ್ಮನೆ ಆರೋಗ್ಯವೂ ಹಾಳು, ದೇಹವೂ ಹಾಳು, ಅಂದ್ರೆ ಕೈಯಲ್ಲಿರುವ ವಿತ್ತವೂ ಹಾಳು. ಅವನಿಗೆ ನಾಲ್ಕು ವರ್ಷ ತುಂಬ ಒಂದು ಜನಕ್ಕೂ ಗೊತ್ತಾಗುವಂತೆ ಕಾಸ ಅಲ್ಲದ್ದು ರಾಜನ ಕೈ. ಏನು ಮಾಡೋಣ, ಲೌಕಿಕರ ವಿಚಾರ ಅಂತ ಅದನ್ನೆಲ್ಲ ನಾವು ಮಾತಾಡಿ ಪ್ರಯೋಜನ. ಗಂಗಾಧರವಣ್ಣದ ಅವರು ಹೇಳುತ್ತೀರಿ, ಈ ರೀತಿ ನಿಯರ ಬರ್ತದೆ. ಈಗ ನನ್ನನ್ನು ಇಷ್ಟೆಲ್ಲ ಮಾತಾಡ್ತಿಯಲ್ಲ ಪುಣ್ಯಾತ್ಮ, ನೀ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನನ್ನ ಬ್ರಾಹ್ಮಣರು ಹೌದಾ? ಏನು ರೈತ 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 ರೋಹಿತ ಅಂತ ರೈತ ರೋಹಿತ ಬಣ್ಣ ಜನ ಇಂತ ಕೂರ್ತಿ ಏನ ದೇಶದ ಬೆನ್ನೆಲುಬು ದಾಲ ತಿಂಬೇರೆ ಇಂಥ ಬೆನ್ನೆಲುಬು ಬೋಲಿಸ್ತೀನಪ್ಪ ದಾಲಜ್ಜಿ ಬೇರೆ ದಾಲಜ್ಜಿ ಏತು ಜನ ರೈತ ಸಹಿಯೋದು ಹೌದೇ ಬಂದು ಬಾರಿ ಬಂದಾಗ್ತದೆ. ಯಾಕೆ ಏನಾಯ್ತು ದಾಲಜ್ಜನ್ನ ಬುಳೆ ಕೈ ಬಂತೀವಿ, ಬುಳೆ ಸಲೆ ಹಾಕುದು ಅಂಚದ್ ಬಾರಿ ಚಿಂತ ಜನ ಹೌದೇ. ಅದಕ್ಕೆ ಏನಾದ್ರು ಪರಿಹಾರ ಪರಿಹಾರ ಕೊರ್ಪಿಲ್ಲ, ಕೊರ್ಪ ಕೊರ್ಪದ ಕಂಟ್ರೋಲ್ ಮಾಡಿ ಕೊರ್ಪು ಕೊಡುವವರು ಅವರ ಕೊಡುವವರಿಗೆ ಕೊಡುವ ಹಾಗೆ ಸೂಚಿಸುವವರು ಯಾರಾದ್ರೂ ನಿನ್ನ ಪರಿಚಯದಲ್ಲಿದ್ರೆ ಅವರನ್ನು ತೋರಿ. ಇಚ್ಚಣ್ಣ ಅಲ್ಪ ಕೊರಿಯರಲ್ಲಿ ತಯಾರಾಗ ಇತ್ತ ಬಗ್ಗೆ ವಿರೋಧ ಮಾಡ್ತಾರೆ ಸುಮಾರು ಜನ ತಯಾರಾಗ್ತಂತ ಅಂತಾರೆ. ಹೌದೇ ಅಂಚ ಹಾಗಾದ್ರೆ ನಿನಗೀಗ ಬೆಳೆಯೇ ಇಲ್ಲ. ಬೆಳೆ ಇಚ್ಚಣ್ಣ ಮತ್ತೆ ಏನ್ ಮಾಡ್ತಾ ಇದ್ದ ಅಂಚ ಹೇಳ್ಬಿಟ್ಟು ಅಣ್ಣ ಜಾತ ಕೊಂಡ್ಕೊಂಡು ಅನ್ನೆಲ್ಲ ತೋಗೆ ಅನ್ನೆಲ್ಲ ತೋಚೆ ತನಕ ಇಂಟು ಬಂದೇರಿ. ಈ ಜಾತ ಕೊಡು ಸುರುಟು ಮಾತ್ರ ಬುಳೆನ ಕೊಡೋದು ಏನಾದ್ರೆ ಎಟ್ಟೆ ಮುಗಿ ಕೊಡ್ತು ಮೀಪಿನ ಬ್ರಾಣದು ಕೊರಲ್ಲ ನಿನ್ನ ಬುಳೆ ನೀನ್ ಕೈ ಬಂತು ಅಂಚ ಹೇಳ್ಬಿಟ್ಟೈತೆ. ಬಚ್ಚಂಗಾಯಿ ಮಾಡ್ತೆ ಬಚ್ಚಂಗಾಯಿ 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 ಅಂದ್ರೆ ಬಚ್ಚಂಗಾಯಿ ಬಂದ ಉರುಳು ತುಕ್ಕುಡು ಬಿದೈಟ್ ಬಚ್ಚಕ್ಕುಡು ಒಳಗೆ ಕೆಂಪು ಕಪ್ಪು ತಮಿತ್ತು ಬಿತ್ತು ಬಿತ್ತಂದ್ರೆ ಬಿತ್ತಂದ್ರೆ ಬೀಜ ಬೀಜ ಕೆಂಪು ಕೆಂಪು ಹಸಿರು ನನಗೆ ಅರ್ಥ ಆಗ್ಲಿಲ್ಲ. ಒಳಗೆ ಬೇರೆ ಒಳಗೆ ಬೇರೆ ಹಾಗಾದ್ರೆ ಇದ್ರಲ್ಲಿ ಹೊರಗೆ ಬೇರೆ ಒಳಗೆ ಬೇರೆ ಕರಬೂಜ ಕರ್ಬೀಜ ಅಂತ ತೌಟದಲ್ಲ ಕೈಪದ ಬಚ್ಚಂಗಾಯಿ. ನೀನು ಹೇಳಿದ ಫಲದ ಹೆಸರು ಕರಬೂಜ ಕರ್ಬೀಜ ಅಕ್ಕಿ ಬಚ್ಚಂಗಾಯಿ ಅದೇ ಪುಣ್ಯಾತ್ಮ ಕರಬೂಜ ಅಂತ ಹೇಳೋದು ಕಾಣಲಿಕ್ಕೆ ಏನಿಲ್ಲ. ಹೌದು ನೀನು ಸ್ಪರ್ಶಿಸ್ಲಿಕ್ಕಿಲ್ಲ ತಾಂಡವ ಈರಂಗೆ ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಕಟ್ಟು ನೀನೇ ಕಟ್ಟ. ಅದೇ ಎನ್ನೇನು ಮುಟ್ಟಿಲ್ಲ ಅಶುದ್ಧ ಯಾನಿ ಇನ್ನೇನು ಮುಟ್ಟಿಲ್ಲ ಅದು ನಾನು ಮಂತ್ರದಲ್ಲಿ ಶುಚಿರ್ಭೂತ ಬಿಡುತ್ತೆ ಹೇಳ್ತೀರ ಮಲ್ಲಮೂಸೆ ಉಸುಮುಸ್ಕೈ ಆಕ್ರಾಣಿಸೋದು
ಅಗ್ನಿಯ ದ್ವಾರದ ಮುಖೇನ ನಮಗೆಲ್ಲ ಹವಿರ್ಭೋಜನ ಸಲ್ಲಲ್ಪಡ್ತದೆ. ಅದರಿಂದ ನಾವು ಹವಿತನ್ನು ಗುಂಜಿಸುವುದು, ಇದನ್ನು ಏನು ಮಾಡುವುದಕ್ಕ ಆಗುದಿಲ್ಲ. ಮತ್ತೆ ನಾ ಯಾಕೆ ಕೊಂಡೋಗ್ಬೇಕು? ನನಗೆ ಬೇಕಾಗಿ ಅಲ್ಲ, ನಿನ್ನ ಹರಿಕೆ ಸಂದಾಯ ಆಗ್ಬೇಕಲ್ಲ, ಅದಕ್ಕಾದ್ರೂ ಹಿಡ್ಕೊಳ್ತೇನೆ. ಆಯ್ತಾ? ಅಣ್ಣ ನನೇ ಬರ್ತೇನೆ. ಅಂದ್ರೆ ಇನ್ನೊಮ್ಮೆ ಬರುದು ಯಾವಾಗ ಹೇಳುವುದಕ್ಕಾಗುದಿಲ್ಲ. ನಮಗೆ ಈಗ ಹೋಗುವಾಗ ಮನಸ್ಸಿಗೆ ಪುನರಪ್ಪಿ ಬಂದೇನು. ಮತ್ತ ಬೇರೆ ಎಲ್ಲಿಗೆ ಹೋಗ್ಲಿಕ್ಕಾಗ್ತದ? ಏನಯ್ಯ ಇದು ಸ್ವಲ್ಪಕ್ಕೆ ಹೋಗ್ಬೇಕ? ಎಲ್ಲ ಅಮ್ಮನೊಂದು ಸಿಕ್ಕಿಯನ್ನು ಮಗೆ ಕೇಳ್ದೆ ನನ್ಗೆ ಬಂದ್ರೆ ಅಯ್ಯೋ ಏನು ಹೇಳಿ ಏಟೆ ಯಾವಾಗ ಬಂದ್ರು ಒಂದು ನನ್ನವರ ಬಂದಾಗ ಕೇಳಿ ಬಂದ. ನಿನ್ನ ಅಪ್ಪ ನಾವಿರುವ ಸಮಯಕ್ಕೆ ಇರುವುದಲ್ಲ, ನಿನ್ನ ಅಪ್ಪ ಇರುವ ಸ್ಥಳವೇ ಬೇರೆ. ಅದೆಲ್ಲ ಭೂಲೋಕದಿಂದ ಬಂದಂತಹ ಶುದ್ಧಾತ್ಮರು ಇರುವಂತಹ ಪ್ರದೇಶವೇ ಬೇರೆ. ನೋಡುವ, ಯಾರಲ್ಲಾದ್ರೂ ಕೇಳಿ ಭೂತರಲ್ಲಿ ಹೇಳಿ ವ್ಯವಸ್ಥೆ ಮಾಡಿಸುವ. ಏನೋ ಬೇಜಾರು ಮಾಡ್ತಾರೆ ಬಂದು ಯಾರು ನೋಡಿಲ್ಲ. ಏನಪ್ಪ ನೀನು ಒಂದು ದೂರು ಕೊರತು ಮುಂದೆ ಉಂಟಲ್ವ? ಯಾಕೆ ಎಲ್ಲ ಅಮ್ಮೇಲೆ ಮುಂಗೇರಿ ನೀನು ಬಂದ ಬಾರಿ ಮುಂಗೇರಿ ನಂದು ಕೊಣತು ಬರುತ್ತೆ ಐಂಗಿಯನ್ನ ಅಮ್ಮೇಲೆ ಗೆದ್ದವ್ ನುಂಗೇರಿ. ಹಾಗಂದ್ರೆ ನುಂಗೇರಿ ಒನಕ್ಕೆ ಅಂತ ಹೇಳ್ತಾರೆ, ಒನಕ್ ಒನಕ್ಕೆ ನುಂಗೇರಿ ದೊಂಬಿನಲ್ಲಿ ಕರೆ ಮತ್ಸ್ಯ ನೀನು ಹೇಳಿದ್ದು ಮತ್ಸ್ಯ. ನಾನು ಮತ್ಸ್ಯ ಜನ ಏನು ಗೊತ್ತಲ್ಲಿ ಏನು ಒಂದಿ ಗಳಿಗೆ ಬರ್ತೇನೆ, ಒಂದೇ ಅವಕಾಶ ಕೊಡುವಂತ ಕೇಳಿದಾಗ ಯಾರು ಬಂಟ್ಬೇ ಅಪಗಲವಾಗುವಂತೆ ಶನಿ ಬಂಟ್ಪುನಯವರಿ ಬಣ್ಣದ ಬರಿಯರೆ ಬಣ್ಣದ ಬೋಯ ನಿಂತಿನ ಎತ್ತಿನ ಬಂಟ್ರೆ ಲೋಕಕ್ಕೂ ತೋಜೆಯರೆ ಕೊಡದೆ ಅಂತ ಹೇಳಿ ಇಟ್ಟ ಕೊಡ್ತಿರ್ತಾರಂತ ಬಚ್ಚಂಗಾಯಿ ಬಂದ್ರೆ ಎಂತ ಪ್ರಭಾವ ಹೆಚ್ಚಿನ ಮಾತಾಡ ಒಲಿಯಾಡ ಬೇದಿಯೇ ಬರುವೆ.